ಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ವೀಕ್ 7 ಅಲ್ಲಿ ಯಾವ ಥರ ಬೇಬಿ ಡೆವಲಪ್ಮೆಂಟ್ ಆಗಿರುತ್ತೆ, ಯಾವ ಥರ ತಾಯಿಯ ಶರೀರದಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ಏನೆಲ್ಲ ಸಿಂಪ್ಟಮ್ಸ್ಗಳು, ಏನೆಲ್ಲ ಡೆವಲಪ್ಮೆಂಟ್ಗಳು, ಏನೆಲ್ಲ ಫ್ರೂಟ್ಸ್ಗಳನ್ನ ತಿನ್ನಬೇಕು, ಫುಡ್ಗಳನ್ನ ತಗೋಬೇಕು, ಇದೆಲ್ಲರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳ್ದಂಗೆ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಅಂತ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದು ನಿಮ್ಗೆ ಗೊತ್ತೇ ಇದೆ. ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಪ್ಲೇಲಿಸ್ಟ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಅಂತ, ಇಲ್ಲ ಅಂತಂದರೆ ಅದನ್ನ ಎಂಡ್ ಸ್ಕ್ರೀನಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಇದರಲ್ಲಿ ನಾನು ವೀಕ್ 1 ವೀಕ್ 6 ಏನೆಲ್ಲ ಚೇಂಜಸ್ ಆಗುತ್ತೆ, ಯಾವ ಥರ ಬೇಬಿ ಡೆವಲಪ್ಮೆಂಟ್ ಆಗಿರುತ್ತೆ, ಯಾವ ಥರ ತಾಯಿಯಲ್ಲಿ ಚೇಂಜಸ್ ಆಗುತ್ತೆ, ಏನೆಲ್ಲ ಸಿಂಪ್ಟಮ್ಸ್ಗಳು ಬರ್ಬೋದು, ಆ ವಾರದಲ್ಲಿ ಏನೆಲ್ಲ ಫುಡ್ಗಳನ್ನ ತೊಗೋಬೇಕು, ಇದನ್ನ ಇನ್ ಡೀಟೇಲಾಗಿ ಹೇಳಿದ್ದೀನಿ ಫ್ರೆಂಡ್ಸ್. ಯಾರಾದರೂ ನೋಡಿಲ್ಲ ಅಂತಂದರೆ ತಪ್ಪೇ ನೋಡಿ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ನಾನು ಈ ವಿಡಿಯೋದಲ್ಲಿ 7th ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನು ಚೇಂಜಸ್ ಆಗ್ಬೋದು, ಬೇಬಿ ಎಷ್ಟು ದೊಡ್ಡದಾಗಿರುತ್ತೆ, ಯಾವ ಥರ ಎಲ್ಲ ಕೇರ್ಫುಲ್ ಆಗಿರಬೇಕು, ತಂದೆಯ ರೋಲ್ ಏನು ಈ ಟೈಮಲ್ಲಿ, ಇದೆಲ್ಲರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ವೀಕ್ 7 ಅಂತಂದರೆ ನಿಮ್ಮ 1.5 ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಹಾರ್ಮೋನ್ ಚೇಂಜಸ್ಸು ತುಂಬಾ ಹೈ ಇರುತ್ತೆ. ನಾನು ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಅವರು ವೀಕ್ 6 ಪ್ರೆಗ್ನೆನ್ಸಿಯಲ್ಲಿ ಹೇಳಿದಾಗೆ ಎಚ್ ಸಿ ಜಿ ಹಾರ್ಮೋನ್ ಹೈಯಲ್ಲಿರುತ್ತೆ, 7th ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲೂ ಎಚ್ ಸಿ ಜಿ ಹಾರ್ಮೋನ್ ಹೈಯಲ್ಲಿರುತ್ತೆ, ಪ್ಲಸ್ ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನು ಕೂಡ ಹೈ ಇರುತ್ತೆ ಫ್ರೆಂಡ್ಸ್. ಸೊ ಇದರಿಂದಾಗಿ ನಿಮಗೆ ಸಿಂಪ್ಟಮ್ಸು ಹೈ ಆಗಿರುತ್ತೆ, ತುಂಬ ಒಂಥರ ಬೇಜಾರಲ್ಲಿರ್ತೀರ, ಟೆನ್ಷನಲ್ಲಿರ್ತೀರ. ಯಾಕೆಂತಂದರೆ ಸಿಂಪ್ಟಮ್ಸ್ಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಲೇಸಿನೆಸ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಏನು ಮಾಡೋದಕ್ಕೂ ಮೂಡ್ ಇಲ್ಲದೆ ಇರ್ಬೋದು, ಇದರಿಂದಾಗಿ ಒಂಥರ ಬೇಜಾರಾಗಿರ್ತೀರ, ಎಷ್ಟು ದಿನದವರೆಗೂ ಈ ಥರ ಇರುತ್ತೆ ಅಂತ ಅದೆಲ್ಲ ಕಾಮನ್ ಆಗಿ ಈ ವೀಕಲ್ಲಿ ಅವ್ರು ನೆಕ್ಸ್ಟ್ ವೀಕು ನೋಡ್ಬೋದು ಫ್ರೆಂಡ್ಸ್. ನೀವು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಹೈ ಇರೋದ್ರಿಂದ ಇದರ ಕೆಲಸ ಏನು ಅಂತ ಹೇಳ್ತೀನಿ ಫಸ್ಟ್. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ದು ಇದು ನಿಮ್ಮ ಯೂಟ್ರಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಸೊ ಯಾವಾಗ ಯೂಟ್ರಸ್ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳುತ್ತೆ. ಸೊ ಈ ಥರ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಹೈ ಇರೋದ್ರಿಂದ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ಬೋದು ಫ್ರೆಂಡ್ಸ್. ಯಾಕೆಂದರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗಿರುತ್ತೆ, ಗ್ಯಾಸ್ ಅವರ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ, ಇದರಿಂದಾಗಿ ಈ ಟೈಮಲ್ಲಿ ನಿಮಗೆ ಊಟ ಸೇರೋದು ತುಂಬಾ ಕಡಿಮೆ ಫ್ರೆಂಡ್ಸ್. ಸೊ ಊಟ ಮಾಡೋಕ್ಕಾಗಲ್ಲ, ಆಮೇಲೆ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಲೇಸಿನೆಸ್ ಇರುತ್ತೆ, ಆಮೇಲೆ ಯಾವಾಗ ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೋ ಆವಾಗ ನಿಮಗೆ ಮೋಷನ್ ಪ್ರಾಬ್ಲಮ್ಗಳು ಆಗ್ಬೋದು, ತೇಗು ಹುಳಿ ತೇಗು ಅಂತ ಏನಂತೀವಿ ಅದು ತುಂಬ ಜಾಸ್ತಿ ಇರ್ಬೋದು, ಆಮೇಲೆ ಆ್ಯಸಿಡಿಟಿ ಇರುತ್ತೆ, ಹಾರ್ಟ್ ಬರ್ನ್ ಅಂತೀವಿ ಅವ್ರು ಎದೆ ಉರಿ ಪ್ರಾಬ್ಲಮ್ಗಳು ಈ ಟೈಮಲ್ಲಿ ಜಾಸ್ತಿ ಆಗ್ಬೋದು. ಅದೇ ಥರ ಮಗುವಿಗೆ ಸಂಬಂಧಿಸಿದಂತೆ ಮಗುವಿಗೆ ನೀವು ಮೇನಾಗಿ 1 ಇರ್ಬೋದು ಫ್ರೆಂಡ್ಸ್, 1 ಇರುತ್ತೆ. ಇದರಲ್ಲಿ ನಿಮಗೆ ಮೇನಾಗಿ ಸ್ಟಾರ್ಟಿಂಗಲ್ಲಿ ಬೇಬಿ 1 to 6 ಹೆಡ್ ಮತ್ತು ಟೇಲ್ಗಳು ಕ್ರಿಯೇಟ್ ಆಗಿರುತ್ತೆ ಅಂತ ಗೊತ್ತಿದೆ ನಿಮಗೆ. ಟೇಲು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಿಮೆ ಆಗೋದ್ರಿಂದ ಬೇರೆ ಆರ್ಗನ್ಸ್ಗಳು ಡೆವಲಪ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಕೈಕಾಲುಗಳಾಗಿರ್ಬೋದು, ನಾಲಿಗೆಗಳ ಡೆವಲಪ್ ಆಗಿರ್ಬೋದು, ಹೇರ್ ಪಾಲಿಕಲ್ ಡೆವಲಪ್ ಆಗಿರುತ್ತೆ, ಆಮೇಲೆ ಈ ಥರ ಮಗುವಿನಲ್ಲಿ ಡೆವಲಪ್ಮೆಂಟ್ ಕಾಣ್ಬೋದು. ಏನೆಲ್ಲ ನಾವು ಪ್ರಿಕಾಷನ್ನ ತೊಗೋಬೇಕು, ಏನೆಲ್ಲ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳೋದು ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಈ ಟೈಮಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು, ಎದೆ ಉರಿ ಮತ್ತು ಹೊಟ್ಟೆ ನೋವು ಇರೋದ್ರಿಂದ ಇವದನ್ನ ಅವಾಯ್ಡ್ ಮಾಡೋದಕ್ಕೆ, ಪ್ಲಸ್ ನಿಮಗೆ ಡಿಹೈಡ್ರೇಟ್ ಆಗಿರುತ್ತೆ ಅಂತ ಹೇಳಿದ್ದೀನಿ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಿಮ್ಮ ಹೈಡ್ರೇಟ್ ಮಾಡ್ಕೋಬೇಕು, ನಿಮ್ಮ ನೀರು ಚೆನ್ನಾಗಿ ಕುಡಿಯಬೇಕು, ಅವ್ರ ಲಿಕ್ವಿಡ್ ಐಟಮ್ನ ಚೆನ್ನಾಗಿ ತೊಗೋಬೇಕು, ಅವ್ರ ಫುಡ್ನ ಚೆನ್ನಾಗಿ ತೊಗೋಬೇಕು. ನಿಮ್ಗೆ ಸೇರಿಲ್ಲ ಅಂತಲೂ ಅಟ್ಲೀಸ್ಟ್ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಾದ್ರೂ ತೊಗೋಬೇಕು. ಯಾವಾಗ ನಿಮಗೆ ಆ್ಯಸಿಡ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ನಿಮ್ಮ ಹೊಟ್ಟೆ ಖಾಲಿ ಇದ್ದಾಗ ಆ್ಯಸಿಡ್ ಕ್ರಿಯೇಟ್ ಆಗೋದು, ಗ್ಯಾಸ್ ಬರೋದು. ಸೊ ನಿಮಗೆ ಇಷ್ಟ ಇಲ್ಲದೇ ಇದ್ರೂ ಫೋರ್ಸ್ಫುಲಿ ನೀವು ಒಂಚೂರು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಐಟಮ್ಸ್ ಆರ್ ಲಿಕ್ವಿಡ್ ಐಟಮ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಹೈ ಫೈಬರ್ ಇರೋ ಫ್ರೂಟ್ಸ್ನ ತೊಗೊಳ್ಳಿ, ಆಮೇಲೆ ಡ್ರೈ ಫ್ರೂಟ್ಸ್ ನೆನ್ಸಿಟ್ಟ ಡ್ರೈ ಫ್ರೂಟ್ಸ್ನ ತಿನ್ಕೊಳ್ಳಿ, ಆಮೇಲೆ ಈ ಸಿಟ್ರಸ್ ಇರೋ ಫುಡ್ನ, ವಿಟಮಿನ್ ಸಿ ಇರೋ ಫುಡ್ನ ತೊಗೊಳ್ಳಿ. ಇದರಲ್ಲಿ ಗ್ಯಾಸ್ಗಳು ಕಡಿಮೆ ಆಗುತ್ತೆ, ನಿಮಗೆ ವಾಮಿಟ್ ಸೆನ್ಸೇಷನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಆಮೇಲೆ ಕೆಲವರಿಗೆ ನಾನು ಹೇಳ್ದಂಗೆ 6 ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಬಟ್ ಕೆಲವರಿಗೆ ಇನ್ನೂ ಬಂದಿರಲ್ಲ ಹಾರ್ಟ್ ಬೀಟು, ಬಿಕಾಸ್ ಆಫ್ ಡಿಲೇಡ್ ಓವ್ಯುಲೇಷನ್ ಆಗಿರೋದ್ರಿಂದ ಆಗಿದ್ದರೆ, ಏನಾದರೂ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತಂದರೆ ಅವ್ರಿಗೆ ಓವ್ಯುಲೇಷನ್ ಲೇಟ್ ಆಗೋದ್ರಿಂದ ಹಾರ್ಟ್ ಬೀಟ್ ಕಾಣಿಸಿರಲ್ಲ 6 ಆಫ್ ಪ್ರೆಗ್ನೆನ್ಸಿಯಲ್ಲಿ. ಇದು 7th ವೀಕ್, ಕೆಲವರಿಗೆ 7th ವೀಕಲ್ಲೂ ಬರೋದಕ್ಕೆ ಹೇಳ್ತಾರೆ, ಇಲ್ಲರೆ 8th ವೀಕ್ ಟೈಮಲ್ಲಿ ರೈಟ್ ಟೈಮ್ ಇನ್ನೊಂದ್ಸಲ ಸೋನೋಗ್ರಾಫಿ ಮಾಡಿಕೊಂಡು ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಈ 7th ವೀಕ್ ಪ್ರೆಗ್ನೆನ್ಸಿಯಲ್ಲಿ ತಂದೆಯ ರೋಲ್ ಏನು ಅಂತಂದರೆ, ಈ ಟೈಮಲ್ಲಿ ಮಹಿಳೆಯರಿಗೆ
ತುಂಬ ಮೂಡ್ ಸ್ವಿಂಗ್ಸ್ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್, ಬಿಕಾಸ್ ಆಫ್ ಈ ಸಿಂಪ್ಟಮ್ಸ್ ಇಂದ, ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ. ಈ ಟೈಮಲ್ಲಿ ತಂದೆಯಾದವರು ತುಂಬ ಸಪೋರ್ಟಿವ್ ಆಗಿರಬೇಕು, ಅವ್ರ ಗಂಡನಾದವ್ರು ತುಂಬ ಸಪೋರ್ಟಿವ್ ಆಗಿರಬೇಕು. ಏನಾದ್ರು ತಿನ್ನಕ್ಕೆ ಮನಸ್ಸಿಲ್ಲ ಅಂತಂದರೆ ಅವರೇ ಫೋರ್ಸ್ಫುಲ್ ಆಗಿ ತಿನ್ನಿಸೋದು, ಆಮೇಲೆ ಫುಡ್ನ ಇಂಟೇಕ್ ಮಾಡೋದಕ್ಕೆ ಪ್ರಮಾಣದಲ್ಲಿ ಫುಡ್ ತಗೊಳ್ಳೋದು, ಆಮೇಲೆ ವೆರಿ ಹೆಲ್ದಿ ಫುಡ್ನ ತರೋದು, ಆಮೇಲೆ ಅವರ ಮೂಡ್ನ ಚೇಂಜ್ ಮಾಡೋದು, ಅದೆಲ್ಲ ತಂದೆ ರೋಲ್ ಆಗಿರುತ್ತೆ. ಸೊ ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.